ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ನಾವು 25 ಡಿಸೆಂಬರ್ 2022 ಈ ಒಂದು ದಿನಾಂಕದಂದು ನಡೆದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಜೂನಿಯರ್ ಇಂಜಿನಿಯರ್ ಈ ಒಂದು ಹುದ್ದೆಗಳಿಗಾಗಿ ನಡೆದ ಪರೀಕ್ಷೆಯ ಒಂದು ಪೇಪರ್ ಒನ್ ಆದಂಥ ಜನರಲ್ ನಾಲೆಜ್ ಜಿ ಕೆ ಸಾಮಾನ್ಯ ಅಧ್ಯಯನ ಇದರ ಒಂದು ಸಂಭಾವ್ಯ ಉತ್ತರಗಳನ್ನು ಈಗ ಪಾರ್ಟ್ ಒನ್ನಲ್ಲಿ 1 ರಿಂದ 50 ರವರೆಗೆ ಕೀ ಉತ್ತರಗಳನ್ನು ನೋಡಿದೆವು. ಈ ಒಂದು ಸೆಷನಲ್ಲಿ 51 ರಿಂದ 100 ರವರೆಗೆ ಕೀ ಆನ್ಸರ್ಗಳನ್ನು ನೋಡೋಣ. ಈ 1 ರಿಂದ 50 ಇನ್ನೂ ಯಾರು ನೋಡಿಲ್ಲ ಅವರು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ಪಾರ್ಟ್ 1ನಲ್ಲಿ ನೋಡ್ಬೋದು ನೀವು. ಓಕೆ, ಲೆಟ್ಸ್ ಗೋ ಟು 51st ಕ್ವಶನ್. ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಓಕೆ ಅಧ್ಯಯನ ಮಾಡಲು ವಹಿಸಲಾದ ಕೆಳಗಿನ ಸಮಿತಿಗಳನ್ನು ಪರಿಗಣಿಸಿರಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿರಿ, ನಿಮ್ಗೆ ಡೈರೆಕ್ಟಾಗಿ ನಾವು ನಿಮ್ಗೆ ಆನ್ಸರ್ ಹೇಳ್ಕೊತೀನಿ. ಓಕೆ, ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ 2 ಆಗುತ್ತೆ. ಸಿ ಎ ಬಿ ಡಿ ಯಾಕಪ್ಪ ಅಂದ್ರೆ ಇಲ್ಲಿ ಈ ಬಲವಂತರಾವ್ ಮೇಹ್ತಾ 1957. ಓಕೆ, ನೆಕ್ಸ್ಟ್ ಸಂತಾನಂ ಯಾವಾಗ 1963. ನೆಕ್ಸ್ಟ್ ಅಶೋಕ್ ಮೇಹ್ತಾ ಇದು 1977. ಇದು ಜೀವಿಕ ರಾವ 1985. ಸೊ ಇದನ್ನು ಕಾಲಾನುಕ್ರಮದಲ್ಲಿ ಬರೆಯಂತಾರೆ. ಸೊ ಇದು ಕರೆಕ್ಟ್. ನೆಕ್ಸ್ಟ್, ಗ್ರಾಮ ಪಂಚಾಯತಿಗಳನ್ನು ರಚಿಸಲು ರಾಜ್ಯವು ಕ್ರಮ ಕೈಗೊಳ್ಳುವಂತೆ ಭಾರತ ಸಂವಿಧಾನದ ಯಾವ ಅನುಚ್ಛೇದಗಳು ಅನುವು ಮಾಡಿಕೊಡುತ್ತವೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಕರೆಕ್ಟ್. ಆಪ್ಷನ್ 3 ಅನುಚ್ಛೇದ 40 ಆಪ್ಷನ್ 3 ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಕಳೆದ 4 ದಶಕಗಳಿಂದ ಇಫ್ಕೋ ಕಾರ್ಯನಿರತವಾಗಿರುವುದು. ನೋಡಿರಿ, ಇಫ್ಕೋ ಅಂದ್ರೇನು? ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್, 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇದರ ಒಂದು ಕಾರ್ಯವನ್ನು ನಾವು ಕಂಡುಹಿಡಿಯಬೇಕು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಎ ಬಿ ಮತ್ತು ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ 54ನೇ ಕ್ವಶನು. ಸಹಕಾರಿ ಸಂಸ್ಥೆಗಳ ಮೇಲಿನ ರಾಷ್ಟ್ರೀಯ ನೀತಿಯನ್ನು ಭಾರತ ಸರ್ಕಾರವು 2002ರಲ್ಲಿ ಘೋಷಿಸಿತು. ರಾಷ್ಟ್ರೀಯ ನೀತಿಯ ಮುಖ್ಯ ಧ್ಯೇಯವೆಂದರೆ? ನೋಡಿರಿ, ಕರೆಕ್ಟ್ ಇದರ ಕರೆಕ್ಟ್ ಆನ್ಸರ್ ನೋಡಿರಿ, ABC ಸ್ಟೇಟ್ಮೆಂಟ್ ಅದಾವೆ. ಈ ಸ್ಟೇಟ್ಮೆಂಟ್ ಓದ್ಕೊಂಡು ಇದರ ಮುಖ್ಯ ಧ್ಯೇಯ ಯಾವ್ಯಾವ ಅಂತ ನೋಡಬೇಕು ನೀವು. ಸೊ ಇಲ್ಲಿ ಈ ಒಂದು 56ನೇ ಕ್ವಶನ್ದು, ಸಾರಿ ಯಾವುದು, 54ನೇ ಕ್ವಶನ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಇವುಗಳಲ್ಲಿ ಎಲ್ಲವೂ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್, ಪ್ರಿಯದರ್ಶಿನಿ ಯೋಜನೆಯ ಮುಖ್ಯ ಉದ್ದೇಶ ಏನು? ಕರೆಕ್ಟ್ ಆನ್ಸರ್ ಮಹಿಳೆಯರನ್ನು ಸಹಕಾರ ಕ್ಷೇತ್ರದ ಮುಖ್ಯ ವಾಹಿನಿಗೆ ತರುವುದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ವಸತಿ ಯೋಜನೆಗಳು ಯಾವುವು? ವಸತಿ ಯೋಜನೆ ಯಾವಪ್ಪ? 56ನೇದು. ಇವೆಲ್ಲ ವಸತಿ ಯೋಜನೆನೇ, ವಾಲ್ಮೀಕಿ ಆಶ್ರಯ, ಇಂದಿರಾ ಆವಾಸ್ ಯೋಜನೆ. ಓಕೆ, ಸಹಕಾರಿ ಸಂಘದ ನೋಂದಣಿ ಮತ್ತು ಇತರೆ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುವರು? ಯಾರಪ್ಪ? ಆಪ್ಷನ್ 3 ಕರೆಕ್ಟ್, ಆರ್ ಸಿ ಎಸ್. ಓಕೆ, ನೆಕ್ಸ್ಟ್, BMRCLನ ವಿಸ್ತರಣೆ. BMRCLನ ವಿಸ್ತರಣೆ ಏನಪ್ಪ? ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಆಪ್ಷನ್ 1 ಕರೆಕ್ಟ್. ಈ ಶ್ರಮ ಪೋರ್ಟಲ್ ಯಾರಿಗೆ ಸಂಬಂಧಿಸಿದ್ದು? ಆಪ್ಷನ್ 2 ಕರೆಕ್ಟ್, ಅಸಂಘಟಿತ ಕಾರ್ಮಿಕರು.
ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಿತು? ಇದು ಆಪ್ಷನ್ ನಂಬರ್ 4 ಕರೆಕ್ಟ್. 2000 2001. ನೆಕ್ಸ್ಟ್, ಸಿಲಿಕಾನ್ ಸಿಟಿ ಎಂದು ಕರೆಯಲ್ಪಡುವ ಕರ್ನಾಟಕದ ನಗರ, ನಿಮಗೆಲ್ಲರಿಗೂ ಗೊತ್ತೈತಿ, ಬೆಂಗಳೂರು. ನೆಕ್ಸ್ಟ್, ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನವಾದಾಗ ಈ ಕೆಳಗಿನ ಯಾವ ರೈಟನ್ನು ನ್ಯಾಯಾಲಯವು ಹೊರಡಿಸುತ್ತದೆ? ಕರೆಕ್ಟ್, ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್, ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2020, ಇದನ್ನು ಸಂಸತ್ತು ಡ್ಯಾಶ್ ಡ್ಯಾಶ್ ತಿದ್ದುಪಡಿ ಮಾಡುವ ಮೂಲಕ ಪಾಸು ಮಾಡಿತು? 63ನೇದು ಕರೆಕ್ಟ್, ಆಪ್ಷನ್ 1 ಕರೆಕ್ಟ್. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮಸಭೆಯ ಕಾರ್ಯವಲ್ಲ? ಗ್ರಾಮಸಭೆಯ ಕಾರ್ಯವಲ್ಲ ಯಾವುದಂತ ಕೇಳ. ಓಕೆ, ಇಲ್ಲಿ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು ಇದು ಕರೆಕ್ಟ್ ಐತಿ. ಗ್ರಾಮ ಪಂಚಾಯತಿಯ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯನ್ನು ಪರಿಶೀಲಿಸುವುದು ಕರೆಕ್ಟ್ ಐತಿ. ಗ್ರಾಮದಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪಟ್ಟಿ ಮಾಡುವುದು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವುದು, ಸೊ ಇದು ಮಾತ್ರ ಕರೆಕ್ಟ್ ಐತಿ. ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಗ್ರಾಮೀಣ ಜನರಿಗೆ ನ್ಯಾಯವನ್ನು ಒದಗಿಸುವುದು, ಸೊ ಇದು ರಾಂಗ್ ಆಗುತ್ತೆ. ಓಕೆ, 4. ನೆಕ್ಸ್ಟ್, ಇಲ್ಲಿ ಕರೆಕ್ಟ್ ಅಂದರೆ ಯಾವುದು ಕಾರ್ಯವಲ್ಲ ಅಂದರೆ ಆಪ್ಷನ್ 4 ಕರೆಕ್ಟ್, ಮಾತ್ರ 4 ಮಾತ್ರ. ನೆಕ್ಸ್ಟ್, ಆಧುನಿಕ ಕಾನೂನು ಶಿಕ್ಷಣದ ಪಿತ ಯಾರು? ಯಾರು? ಡಾಕ್ಟರ್ ಎನ್ ಆರ್ ಮಾಧವ್ ಮೆನನ್, ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್, ದಶಗ್ರಾಮಿಣಿ ಎಂದರೇನು? 10 ಗ್ರಾಮಗಳ ಮುಖ್ಯಸ್ಥ. ನೆಕ್ಸ್ಟ್, ನೀತಿ ಆಯೋಗ ವಿಸ್ತರಿಸಿ, ನೀತಿ ಅಂದ್ರೇನು? ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಅದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಆಪ್ಷನ್ 1 ಕರೆಕ್ಟ್. ಕೆಳಗಿನ ಸಂವಿಧಾನದ ಯಾವ ವಿಧಿಯು ಭಾರತದ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದೆ? 66, ಆರ್ಟಿಕಲ್ 66. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳನ್ನು ಡ್ಯಾಶ್ ಡ್ಯಾಶ್ ಶಿಫಾರಸಿನಂತೆ ಸಂವಿಧಾನದಲ್ಲಿ ಸೇರಿಸಲಾಯಿತು? ಸ್ವರ್ಣ ಸಿಂಗ್ ಸಮಿತಿ. ನೆಕ್ಸ್ಟ್, ಮಣಿ ಮೇಖಲೆ ಬರೆದವರು ಯಾರು? ಆಪ್ಷನ್ ನಂಬರ್ 3 ಕರೆಕ್ಟ್, ಸತ್ತಾನಾರ್. ನೆಕ್ಸ್ಟ್, ಕೆಳಗಿನ ಲೋಹಗಳಲ್ಲಿ ಯಾವುದನ್ನು ಶೇರ್ಷಾ ತನ್ನ ಕರೆನ್ಸಿಗೆ ಬಳಸಲಿಲ್ಲ? ಓಕೆ, 71, ಇಲ್ಲಿ ಹಿತ್ತಾಳೆ, ಇವೆಲ್ಲ ಬಳಸ್ಯಾನ. ಅಲೈ ದರ್ವಾಜವನ್ನು ನಿರ್ಮಿಸಿದ ಸುಲ್ತಾನನ ಹೆಸರೇನು? ಅಲ್ಲಾವುದ್ದೀನ್ ಖಿಲ್ಜಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಘೋಷಣೆಯಾದದ್ದು ಯಾವ ದಿನದಂದು? ಯಾವುದಪ್ಪ, 25ನೇ ಸೆಪ್ಟೆಂಬರ್ 2014. ನೆಕ್ಸ್ಟ್, ಮೊದಲ ಸಂಗಮ್ ಅಧ್ಯಕ್ಷರು ಯಾರು? ಯಾರಪ್ಪ, ಅಗಸ್ತ್ಯ. ಅಗಸ್ತ್ಯ, ಆಪ್ಷನ್ 2 ಕರೆಕ್ಟ್. ರಿಯಲ್ ಇಂಡಿಯಾ ಲಿವ್ಸ್ ಇನ್ ಇಟ್ಸ್ ವಿಲೇಜ್ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್, ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಇದು ರಾಜಾರಾಮ್ ಮೋಹನ್ ರಾಯ್. ಗುರು ಅಂಗದರ ಶಿಷ್ಯ ಮತ್ತು ಉತ್ತರಾಧಿಕಾರಿ ಯಾರು? ಅಮರದಾಸ್. ಭಾರತದಲ್ಲಿನ ಮ್ಯಾಂಗ್ರೋವ್ ಸಸ್ಯ ವರ್ಗಗಳ ಅಭಿವೃದ್ಧಿಗೆ
ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಸ್ಟೇಟ್ಮೆಂಟ್ಸ್ ನಾನು ಕೊಟ್ಟಿದ್ದಾರೆ, ಇದು ಎ ಮಾತ್ರ ಕರೆಕ್ಟ್ ಐತಿ. ಇವು ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತಾವೆ, ಕರೆಕ್ಟ್ ಐತಿ. ಮ್ಯಾಂಗ್ರೋವ್ ಮರಗಳ ಬೇರುಗಳು ನೀರಿನಲ್ಲಿ ತೇಲುತ್ತಿರುತ್ತವೆ, ಇದಂತೂ ಕರೆಕ್ಟ್ ಐತಿ. ಮತ್ತು ಮ್ಯಾಂಗ್ರೋವ್ ಅರಣ್ಯಗಳು 54 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 2017 ಹಿಂದಿನ ವರ್ಷಕ್ಕಿಂತ ಅಧಿಕವಾಗಿ ವಿಸ್ತಾರಗೊಂಡಿವೆ, ಇದು ಕೂಡ ಕರೆಕ್ಟ್ ಇದೆ. ಬಟ್ ಈ ಮ್ಯಾಂಗ್ರೋವ್ ಅರಣ್ಯಗಳ ಮರಗಳು ಸಮುದ್ರದ ಕಡೆಗೆ ಬಾಗಿರುತ್ತವೆ ಅಂತಾರೆ. ಸೊ ಇಲ್ಲಿ ಈ ಕ್ವಶನಲ್ಲಿ ಜರ ಈ ಆಪ್ಷನ್ ಡಿಯಲ್ಲಿ ಡೌಟ್ ಇದೆ, ಯಾಕೆಂದರೆ ಬಾಗಿರುತ್ತವೆ ಅಂದರೆ ಮ್ಯಾಕ್ಸಿಮಮ್ ಆಗಿ ನೋಡ್ಬೋದು. ಇದು ಕ್ವಶನ್ಸ್ ಎ ಬಿ ಸಿ. ಇಲ್ಲಿ ಒಂದು ಏನಾಗುತ್ತೆ, ಇಲ್ಲಿ ಎ ಮತ್ತು ಬಿ ಸಿ ಕರೆಕ್ಟ್ ಅಥವಾ ಇವುಗಳಲ್ಲಿ ಎಲ್ಲವೋ 2 or 3 ಆಗ್ಬೋದು, 2 or 3. ಸೊ ಈ ಕ್ವಶನಿಗೆ ನಿಮ್ಗೆ ಸರಿಯಾದ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ಇದು ಸ್ಟಾರ್ ಮಾರ್ಕ್ ಮಾಡಿರ್ತೇನೆ. ಈ ಥರದ್ದು ಈ ಕ್ವಶನ್ದು ಒಂದು ಆನ್ಸರು ಸ್ವಲ್ಪ ಡೌಟ್ ಇದೆ, ಇದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಒಂದು ಡಿ ಆಪ್ಷನ್ನಲ್ಲಿ ಸ್ವಲ್ಪ ಡೌಟ್ ಇದೆ. ಸೊ ಯಾರಿಗಾದರೂ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ನೆಕ್ಸ್ಟ್, ಯಾವ ಅವಧಿಯಲ್ಲಿ ಲಕ್ಷಾಂತರ ಭಾರತೀಯರನ್ನು ಮಾರಿಷಸ್ ಕೆರಿಬಿಯನ್ ದ್ವೀಪಗಳಿಗೆ ಕಳುಹಿಸಲಾಯಿತು? ಯಾವುದಪ್ಪ, ವಸಾಹತುಶಾಹಿ ಅವಧಿ. 2 ಆಪ್ಷನ್ ಕರೆಕ್ಟ್. ಕನ್ನಡದ ಮೊದಲ ಸಿನಿಮಾ ಸತೀ ಸುಲೋಚನ. ನೆಕ್ಸ್ಟ್, ಮೇಘಸ್ಫೋಟದ ಕುರಿತು ತಪ್ಪಾದ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಮೇಘಸ್ಫೋಟದ ಒಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದಿದ್ದಾರೆ. ಓಕೆ, ಇಲ್ಲಿ ಈ ಕ್ವಶನ್ ನಾನು ಸ್ಕಿಪ್ ಮಾಡ್ತೀನಿ. ಓಕೆ, ಈ ಕ್ವಶನ್ ಸ್ವಲ್ಪ ಆನ್ಸರ್ ಡೌಟ್ ಇದೆ, ಈ ಆನ್ಸರ್ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಈ ಕೆಳಗಿನ ಭಾರತದ ಯಾವ ರಾಜ್ಯವು ರ್ಯಾಡ್ಕ್ಲಿಪ್ ಗಡಿ ರೇಖೆಯನ್ನು ಹೊಂದಿರುವುದಿಲ್ಲ? ಹರಿಯಾಣ, ಇವೆಲ್ಲ ಹೊಂದಿರ್ತಾವೆ. ಭಾರತದಲ್ಲಿ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿನ ಹವಾಮಾನ ಪರಿಸ್ಥಿತಿ ಕೆಳಕಂಡಂತಿದೆ? 83ನೇದು 2 ಮಾತ್ರ. ಯಾಕಪ್ಪ ಅಂದ್ರೆ ಇದು ಉಲ್ಟಾ ಐತಿ. ದಕ್ಷಿಣ ಭಾರತದಲ್ಲಿ ವಾಯುವಿನ ಒತ್ತಡ ಕಮ್ಮಿ ಇರ್ತೈತಿ ಉತ್ತರ ಭಾರತಕ್ಕೆ ಹೋಲಿಸಿದರೆ. ಇದೇನಂದ್ರೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ವಾಯುವಿನ ಒತ್ತಡ ಹೆಚ್ಚಾಗಿರ್ತದೆ ಅಂದ್ರೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿರಲ್ಲ, ಉತ್ತರ ಭಾರತದಲ್ಲಿ ಹೆಚ್ಚಿರ್ತೈತಿ. ಓಕೆ, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ರಾಂಗ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಜೆಟ್ ಸ್ಟ್ರೀಮ್ ಅಂದರೆ ಅತಿ ಎತ್ತರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವ ಬಲವಾದ ಗಾಳಿ. ನೆಕ್ಸ್ಟ್, 2022 ಸೂರ್ಯನನ್ನು ಕುರಿತು ಅಧ್ಯಯನ ಮಾಡಲು ಇಸ್ರೋ ಯಾವ ಯೋಜನೆಯನ್ನು ಪ್ರಾರಂಭಿಸಿತು? ಇದು ಆದಿತ್ಯ L1 ಮಿಷನ್. ನೆಕ್ಸ್ಟ್, ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲೋಡಿ, ABCD ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಹೇಳಿಕೆಗಳು ನೋಡ್ರಿ, ಇದು ನಾಗಾಲ್ಯಾಂಡು ಕರೆಕ್ಟ್ ಅದು, ಹೌದಾ? ಯಾಕೆಂದರೆ 2011 ಜನಗಣತಿಯಂತೆ ನಾಗಾಲ್ಯಾಂಡ್ ರಾಜ್ಯ ನೆಗೆಟಿವ್ ಗ್ರೋತ್ ಇತ್ತು ಅದ್ರದ್ದು. ಸೊ ಇದು ಕರೆಕ್ಟ್ ಅದು. ಮತ್ತು ರಾಜಸ್ಥಾನ ಬಿ, ಇದು ಕೂಡ ಕರೆಕ್ಟ್ ಇದೆ. ಸೊ ಇಲ್ಲಿ ನನ್ನ ಪ್ರಕಾರ ಇದು ಆನ್ಸರು ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಆನ್ಸರ್ನಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ನಿಮ್ಗೆ ಆನ್ಸರ್ ಬೇರೆ ಯಾವುದಾದ್ರೂ ಅನಿಸ್ತಿದ್ರೆ, ಬೇರೆ ಆಪ್ಷನ್ ಕರೆಕ್ಟ್ ಅನಿಸ್ತಿದ್ರೆ ದಯವಿಟ್ಟು ತಿಳಿಸಿ. ಇಲ್ಲ, ಹೇಳುವ ಆನ್ಸರ್ಗಳು ಕೇವಲ ಸಂಭಾವ್ಯ ಅಂತಿಮ ಕೀ ಉತ್ತರಗಳಾಗಿರುವುದಿಲ್ಲ. ಈ ಇಲಾಖೆಯಿಂದ ಏನೋ ಒಂದು KPSCಯಿಂದ ಏನು ಬಿಡ್ತಾರಲ್ಲ, ಅವೇ ಫೈನಲ್ಲ. ಓಕೆ, ಇವು ಕೇವಲ ಎಕ್ಸ್ಪೆಕ್ಟೆಡ್.
ಇಲ್ಲಿ ಒಂದಿಷ್ಟು ಬರೀರಿ ಅಂದಾರ. ಇಲ್ಲಿ ಕರೆಕ್ಟ್ ಆನ್ಸರ್ ನೋಡ್ರಿ, ಬೈಸಿಕಲ ಲುಧಿಯಾನ, ರೇಷ್ಮೆ ಕೈಗಾರಿಕೆ ಮೈಸೂರು, ರಾಸಾಯನಿಕ ರಸಗೊಬ್ಬರ ಇದು ಅವಲೋನ್ ಅವೋನ್ಲ್, ಹಡಗು ನಿರ್ಮಾಣ ಕೈಗಾರಿಕೆ ಕೊಚ್ಚಿನ್. ಸೊ ಇಲ್ಲಿ ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರ್ ಏನಾಗತ್ತಪ್ಪ, ಇಲ್ಲಿ 87 ಆಪ್ಷನ್ ನಂಬರ್ 1 ಕರೆಕ್ಟ್. 3 4 3 4 ಓಕೆ. ನೆಕ್ಸ್ಟ್ ಯಾವುದು, 1 2. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕಾಗಿ ಮಂಡಳಿಯನ್ನು ಸ್ಥಾಪಿಸಲಾಯಿತು, ಇದು ಯಾವುದಕ್ಕಪ್ಪ, ಸಂವಿಧಾನಕ ತಿದ್ದುಪಡಿಯ ಕಾಯ್ದೆಯ ಪ್ರಕಾರ. ಸಂವಿಧಾನಕ ತಿದ್ದುಪಡಿ ಕಾಯ್ದೆ ಓಕೆ. ಈ ಒಂದು ಸಂವಿಧಾನಕ ತಿದ್ದುಪಡಿಯ ಕಾಯ್ದೆಯ ಅನ್ವಯ ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಈ ಒಂದು ಇದಕ್ಕೆ ಒಂದು ಸೆಪ್ರೇಟ್ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಈಗ ಇದರ ಹೆಸರೇನು, ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಇದಕ್ಕೆ, ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಓಕೆ. ನೆಕ್ಸ್ಟ್, ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು ಅಥವಾ 62 ಇಯರ್ಸ್, ಅಪ್ ಟು 62 ಇಯರ್ಸ್, 6 ವರ್ಷ ಅಥವಾ 62. ಮೊದಲು ಯಾವುದಾಗುತ್ತಲ್ಲ ಅದು, ಅಂದರೆ ಮೊದಲು 62 ಏಜ್ ರೀಚ್ ಆದ್ರಂದ್ರೆ ಅವಾಗೂ ರಿಟೈರ್ಡ್ ಆಗ್ತಾರೆ. ಈ 62ಕ್ಕಿಂತ ಪೈಲೂ 6 ವರ್ಷ ಆದ್ರೂ ಅವಾಗೂ ರಿಟೈರ್ಡ್ ಆಗ್ತಾರೆ. ಯಾವ ನಗರದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು, ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್, ಹೈದರಾಬಾದ್, ಹೈದರಾಬಾದ್ ಕರೆಕ್ಟ್. ನೆಕ್ಸ್ಟ್, ಮಧ್ಯಕಾಲೀನ ಆರ್ಥಿಕ ಆಡಳಿತದಲ್ಲಿ ತಲಬಂಧದ ಸುಂಕ ಆಗಿದೆ. ಇಲ್ಲಿ ಈ ಕ್ವಶನನ್ನು ನಾ ಸ್ಕಿಪ್ ಮಾಡ್ತೀನಿ ಓಕೆ, ಈ ಕ್ವಶನಲ್ಲಿ ಆನ್ಸರ್ ಡೌಟ್ ಇದೆ. ನೆಕ್ಸ್ಟ್, ವನ್ಯಪ್ರಾಣಿಗಳ ರಕ್ಷಣೆ ಡ್ಯಾಶ್ ಡ್ಯಾಶ್ ಅಡಿಯಲ್ಲಿ ಬರ್ತದೆ, ಇದು ಏಕಕಾಲಿಕ ಅಂದರೆ, ಏಕಕಾಲಿಕ ಅಂದರೆ ಏನು, ಕಾಂಕರೆಂಟ್ ಲಿಸ್ಟ್, ಕಾಂಕರೆಂಟ್, ಕಾಂಕರೆಂಟ್ ಲಿಸ್ಟ್. ಒಂದು ಯೂನಿಯನ್ ಬರ್ತದೆ, ಒಂದು ಯೂನಿಯನ್ ಲಿಸ್ಟ, ಒಂದು ಸ್ಟೇಟ್ ಲಿಸ್ಟ, ಮತ್ತು ನೆಕ್ಸ್ಟ್ ಕಾಂಕರೆಂಟ್, ಕಾಂಕರೆಂಟ್ ಅಂದರೆ ಸಮವರ್ತಿ ಪಟ್ಟಿ ಅಥವಾ ಏಕಕಾಲಿಕ ಪಟ್ಟಿ. ಈ ಪೈಕಿ ಯಾವ ಆದಾಯ ವಿಭಾಗವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ, ಅತಿ ಹೆಚ್ಚು ಜಿಲ್ಲೆ ಯಾವುದು, ಬೆಂಗಳೂರು ಕರೆಕ್ಟ್, ಯಾವುದು ಬೆಂಗಳೂರು ಆಗತ್ತೆ. ಬಟ್ ಇವು ಎಷ್ಟು ಟೋಟಲ್ ಎಷ್ಟು ಜಿಲ್ಲೆ, ಇದು 9 ಜಿಲ್ಲೆ ಬರ್ತದೆ, ಇದು 9, ಮೈಸೂರು 8, ಬೆಳಗಾವಿ 7, ಕಲಬುರಗಿ 6, ಇವು ಇಷ್ಟು ಜಿಲ್ಲೆಗಳನ್ನು ಹೊಂದಿರ್ತಾವೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯವನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ, 4 ವಿಭಾಗಗಳಾಗಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಜಿಲ್ಲೆಗಳು ಜಲಧಾರೆ ಯೋಜನೆಗೆ ಮೊದಲನೇ ಹಂತದಲ್ಲಿ ಆಯ್ಕೆಯಾಗಿವೆ, ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಇವುಗಳಲ್ಲಿ ಯಾವುದು ಆತ್ಮನಿರ್ಭರ ಭಾರತದ ಸ್ತಂಭವಲ್ಲ, ಇದು ಪೂರೈಕೆ. ಟೋಟಲ್ 5 ಪಿಲ್ಲರ್ಸ್ ಅದಾವೆ, 5 ಪಿಲ್ಲರ್ಸ್ ಅಂದರೆ 5 ಸ್ತಂಭಗಳು, ಅದರಲ್ಲಿ ಈ ಪೂರೈಕೆ ಇಲ್ಲ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನ ಪ್ರಧಾನ ಕಚೇರಿ ಇದೆ, ಎಲ್ಲಿದೆಪ್ಪ, ಮೈಸೂರಿನಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿದೆ. ಪ್ರೊಫೆಸರ್ ಗಾಡ್ಗಿಲ್ ಮತ್ತು ಡಾಕ್ಟರ್ ಕಸ್ತೂರಿ ರಂಗನ್ ವರದಿಗಳು ಯಾವುದಕ್ಕೆ ಸಂಬಂಧಿಸಿದಂತೆ ತಯಾರಾಗಿವೆ, ಇದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ, ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಈ ದಟ್ಟವಾದ ಅರಣ್ಯಗಳ ಹಂಚಿಕೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಜಿಲ್ಲೆಗಳ ಒಂದು ಅವರೋಹಣ ಶ್ರೇಣಿಯಲ್ಲಿ ಬರೆಯಂದಾರೆ. ಅವರೋಹಣ ಅಂದರೆ ಏನು, ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮದಲ್ಲಿ ಬರೆಯಂದಾರೆ. ಸೊ ಇಲ್ಲಿ
ದಟ್ಟವಾದ ಅರಣ್ಯಗಳು ಅತಿ ಹೆಚ್ಚು ಅರಣ್ಯಗಳನ್ನು ಕೆಳ್ಯಾರು ಅಥವಾ ಸಾಂದ್ರತೆಯ ಮುಖಾಂತರ ಕೆಳ್ಯಾರು ಅದು ಕನ್ಫ್ಯೂಸ್ ಇದೆ. ದಟ್ಟವಾದ ಅರಣ್ಯಗಳ ಹಂಚಿಕೆಗೆ ಅಂದರೆ ಅತಿ ಹೆಚ್ಚು ಅರಣ್ಯ ಇರೋದು ಉತ್ತರ ಕನ್ನಡದಲ್ಲಿ, ಹೌದಾ? ಮತ್ತು ಸಾಂದ್ರತೆ ಅಂದರೆ ಹೈಯೆಸ್ಟ್ ಡೆನ್ಸಿಟಿ, ಡೆನ್ಸಿಟಿಯಿಂದ ಮುಖಾಂತರ ನೋಡಿದ್ರೆ ಸ್ವಲ್ಪ ಚೇಂಜಸ್ ಆಗ್ಬೋದು. ಸೊ ಇಲ್ಲಿ ಆನ್ಸರ್ ಸ್ವಲ್ಪ ಡೌಟ್ ಇದೆ, ಸೊ ಐ ವಿಲ್ ಸ್ಕಿಪ್ ದಿಸ್ ಆನ್ಸರ್ ಕ್ವಶನ್. ಓಕೆ, ಇಫ್ ಎನಿ ಒನ್ ನೋ ದಿಸ್ ಆನ್ಸರ್ ಯು ಕ್ಯಾನ್ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲಾಸ್ಟ್ ಕ್ವಶನ್, ನದಿಮುಖ ಪರಿಸರ ವ್ಯವಸ್ಥೆಯು ಡ್ಯಾಶ್ ಜಂಕ್ಷನ್ನಲ್ಲಿ ಕಂಡುಬರುತ್ತದೆ, ಸಮುದ್ರ ಮತ್ತು ನದಿ. ಓಕೆ, ಇವಿಷ್ಟು ಈ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಈ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಲ್ಲಿ ಹುದ್ದೆಗಳಿಗೆ ನಡೆದ ಜಿ ಕೆ ಪೇಪರ್ ಇದರ ಒಂದು ಸಂಭಾವ್ಯ ಉತ್ತರಗಳಾಗಿದ್ದವು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಶುಭನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.